ಯಾರು ನೀವು? ನಾವು ಮಾರಣ್ಣವ್ರನ್ನ. ನಾನೇ ಮಂತ್ರವಾದಿ ಮಾರಣ್ಣ. ಏನ್ ವಿಷಯ? ನಮ್ಮ ಮನೆಯಲ್ಲಿ ಒಂದು ಭೂತ. ಅದು ಯಾವ ಲೆಕ್ಕ? ಆ ಭೂತ ರಾಜನೇ ನನ್ನ ಕೈಲಿ ಅವನೇ. ಎಂತ ದೊಡ್ಡ ಕೆಲಸನೇ ಆಗ್ಲಿ ಹೇಳ್ದಂಗ್ ಮಾಡಕ್ಕೆ ಬರೀ ಭೂತ ಏನು? ಬ್ಯಾಡಂ ಭೂತಗಳೇ ನನ್ನ ಕೈ ಬಸ್ತಲ್ಲ ಅವರೇ ಕಣ್ರಯ್ಯೋ. ಹೇಳ್ರಿ ಮ್ಯಾಕೆ ಯಾರ್ ನೀವು? ನಾನ್ ಸುರೇಶ್ ಅಂತ. ನಾನ್ ಶೇಖರ್ ಅಂತ. ನಮ್ಮ ಅಣ್ಣ. ನಿಮ್ಮಲ್ಲಿ ಯಾರಿಗ ಭೂತ ಹಿಡ್ದೈತೆ? ಅಯ್ಯೋ, ಭೂತ ಹಿಡ್ದಿರೋದು ನಮ್ಗೆ. ಇನ್ ಯಾರಿಗೆ? ನಮ್ಮ ಮನೇಲಿ ಒಂದು ಭೂತ ಸೇರ್ಕೊಂಡ್ಬಿಟ್ಟಿದೆ. ಹಗಲು ರಾತ್ರಿ ನಮ್ಮನ್ನ ಪೀಡಿಸ್ತಾ ಇದೆ. ನೀವು ಎಷ್ಟೆಷ್ಟೋ ಭೂತ ಪಿಶಾಚಿಗಳನ್ನ ನಿಮ್ಮ ಶಕ್ತಿಯಿಂದ ಓಡಿಸಿದಿರಿ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ಈ ಭೂತ ಪೀಡೆಯಿಂದ ನಮ್ಮನ್ನ ಬಿಡುಗಡೆ ಮಾಡಿ ಪುಣ್ಯ ಕಟ್ಕೋಬೇಕು ಸ್ವಾಮಿ. ಭೂತ ಬರೋದು ಹೆಂಗ್ಸಿನ ಮೇಲೋ ಗಂಡ್ಸಿನ ಮೇಲೋ? ಹೆಂಗ್ಸಿನ ಮೇಲೆ. ಅವಳು ಹೆಂಗವಳೆ? ಅವಳ ರೂಪ ಹೆಂಗದೆ? ಬೇಕಾದ್ರೆ ಫೋಟೋ ತಂದು ತೋರಿಸ್ತೀನಿ. ಅದೆಲ್ಲ ಬೇಕಾಗಿಲ್ಲ, ನಾನೇ ಅಂಜನಾ ತೋರಿಸ್ತೀನಿ, ನೋಡ ಬನ್ನಿ. ಜೈ ಭೂತರಾಜ. ಇದೇ ಅಂಜನಾ. ಓಂ ಭೂತರಾಜ. ಓಂ ಭೀಂ ಕ್ಲೀಂ ಜಟಕ್ ಪಟಕ್. ಇದರಲ್ಲಿ ನಿಮ್ ಮನೆಯವ್ರದೆಲ್ಲ ಮಕ ಬರ್ತದೆ ನೋಡಿ. ಇದು ನಮ್ಮ ಅಕ್ಕನು ನಮ್ಮ ಅಕ್ಕನ ಮಗಳು ಮಾಯ ಅಂಗ. ಓಂ ಹ್ರೀಂ ಕ್ಲೀಂ ಜೈ ಭೂತರಾಜ. ಈಗ ನೋಡಿ, ಇದು ನನ್ನ ಹೆಂಡತಿನೂ ನನ್ನ ಮಗಳು. ಈಗ ಉಳಿದಿರೋದು ಅವಳೊಬ್ಳೆ. ಅವಳನ್ನೂ ತೋರಿಸ್ತೀನಿ. ಓಂ ಹ್ರೀಂ ಜಟಕ್ ಪಟಕ್. ನೋಡಿ, ಸ್ವಾಮಿ ಸ್ವಾಮಿ, ಇದ್ರಲ್ಲಿ ನಿಮ್ಮ ಮುಖನೇ ಕಾಣಿಸ್ತಾ ಇದೆ. ಭೂತರಾಜ ಭೂತರಾಜ. ನನಗೆ ಮಗ ತೋರ್ಸಕ್ಕಿಲ್ವಾ? ತಿರುಮಂತ್ರನ ಈ ಚಂಡ ಪ್ರಚಂಡ ಮಂತ್ರವಾದಿ ಮಾರಣ್ಣನಿಗೆ ಮಖ ತೋರ್ಸಕ್ಕಿಲ್ವಾ? ಅದೆಂಗ್ ತೋರ್ಸಕ್ಕಿಲ್ವೋ ನಾನು ನೋಡ್ತೀನಿ. ಸ್ವಾಮಿ ಮಾರಣ್ಣವ್ರೆ, ದಯವಿಟ್ಟು ಕ್ಷಮಿಸ್ಬೇಕು. ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟು, ಯಾರ ಮೇಲೂ ಭೂತ ಬರೋದಿಲ್ಲ, ಭೂತನ ರೂಪದಲ್ಲಿ ಬಂದ್ಬಿಟ್ಟಿದೆ. ಮತ್ತೇನೆ ಯಾಕೆ ಹೇಳಲಿಲ್ಲ ನೀವು? ಆ ಭೂತಾನೇ ಅವಳಾಗಿರ್ಬೇಕಾದ್ರೆ ಅದು ವಿಶೇಷವಾದ್ದೇ ಇರ್ಬೇಕು, ಅದಕ್ಕೆ ವಿಶೇಷವಾದ ಪೂಜೆನೇ ಆಗ್ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ಪೂಜೆ ಮಾಡಿ. ಅದು ಮಾಡಬೇಕಾದ್ರೆ ಮೊದಲು ಆ ಭೂತದ ಪೂರ್ತಿ ಕತೆ ನನಗ್ ಗೊತ್ತಾಗಬೇಕು. ಹೇಳ್ತೀನಿ, ಪೂರ್ತಿ ಕತೆ ಹೇಳ್ತೀನಿ. ಪ್ರತಿದಿನೂ ಎಷ್ಟು ಭಕ್ತಿಯಿಂದ ನಿನ್ನ ಅಮ್ಮನ ಸೇವೆ ಮಾಡ್ತೀಯಮ್ಮ. ಈ ಅನಾಥೆಗೆ ಬೇರೆ ಯಾರಿದ್ದಾರೆ ಶಾಸ್ತ್ರಿಗಳೇ? ದೇವಿ ಆಲಯವೇ ನನಗೆ ಆಶ್ರಯ. ನೀವು ನನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದ್ದೀರಾ. ನಾನು ನಿಮಿತ್ತ ಮಾತ್ರ ಅಮ್ಮ. ಅನಾಥೋ ದೈವರಕ್ಷಕ ಅಂತಾರೆ. ಆ ಆದಿಶಕ್ತಿ ಅನುಗ್ರಹ ಯಾವಾಗಲೂ ನಿನ್ನ ಮೇಲೆ ಇರಲಿ. ಪಂಚಾಯತಿ ಸೇರಿಸ್ತೇ ನನಗೆ ಅನ್ಯಾಯ ಆಗಿದೆ. ನನಗೂ ಆಗಿದೆ. ಅನ್ಯಾಯ ಮಾಡಿದ್ಯಾರಲ್ಲ
ತಿಂದು ಕಬ್ಬಿದನಲ್ಲ ಗಣಪತಿ ಗಣಪತಿ ಅವನ ಕಾಟ ತಡೆಯಕ ಆಗ್ತಿಲ್ಲ ನನ್ನ ಮಾವಿನ ತೋಪಿಗೆ ನುಗ್ಗಿ ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾನೆ ಕಬ್ಬಿನ ಗದ್ದೆಗೆ ನುಗ್ಗಿ ಕಬ್ಬೆಲ್ಲ ನಾಶ ಮಾಡಿದಾನೆ ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅದನ್ನ ಹೇಳಬೇಕಾದ್ರು ನೀನಲ್ಲ ಅಕ್ಕಣ್ಣ ಇಲ್ಲಿ ನಾವಿದೀವಿ ನಾವು ಹೌದು ಹೌದು ಏ ಶೀನ ಹೋಗ ಗಣಪತಿ ಎರಗೊಂಬರೋ ಅಯ್ಯಯ್ಯೋ ಅದು ನನ್ನ ಕೈಯಿಂದ ಆಗಲ್ಲ ನೀ ಗಣಸೇ ಇಲ್ಲ ನಿನ್ನ ಕೈಯಿಂದ ಆಗಲಿಲ್ಲ ಅಂದ್ರೆ ಹತ್ತು ಜನರನ್ನು ಕರ್ಕೊಂಡು ಹೋಗು ಈ ಚೇರ್ಮನ್ ಚಲವಯ್ಯ ಹೇಳ್ದ ಅಂತ ಹೇಳು ನನ್ನ ಮಾತಕ್ಕೆ ಮರುವಾದೆ ಕೊಟ್ಟು ಬರದೆ ಹೋದ್ರೆ ಅಗ್ದಿಂದ್ಲೋ ಸರಪಣಿಂದ್ಲೋ ಬಿಗಿದು ಡರ್ ಅಂತ ಇಲ್ಲಿ ಅಗಮ್ಮ ಗೌರಿ ಅಮ್ಮ ಗೌರಿ ನಮ್ಮ ಗಣಪತಿಗೆ ಹಗ್ಗ ಕಟ್ಟಿ ಪಂಚಾಯಿತಿ ಕಟ್ಟಿಗೆ ಎಳ್ಕೊಂಡು ಹೋಗ್ತಿದಾರಮ್ಮ ಅವನೇ ತಪ್ಪಾಡಿದಾನೆ ಅಂತ ಅದು ನನಗೂ ಗೊತ್ತಾಗ್ತಾ ಇಲ್ಲ ಗಣಪತಿ ನಾನು ಎಷ್ಟೋ ಜನ ಕಣ್ಣು ನೋಡಿದೀವಿ ನೀ ನನಗೆ ಕಣ್ಣು ನೋಡಿದ್ಯಾ ಏ ನನಗೆ ಗೊತ್ತಿಲ್ಲ ನಿನ್ನಮ್ಮ ಏ ಎದುರುತ್ತೀಯಾ ನನ್ನ इवन मावन तोप नुग्गि मावनकायन्न तिंदुबिट्टु मरनेल्ल बोळ माड्द इवन कब्बिन गद्देगे नुग्गि कब्बेल्ल तिंदु नुंगु नीरु कुड्द साक इन्नु एल्ल इवरद आ तोट गड्डे इवरद अंत मोद् कल इन नम्मु अल कणम्म केळोरु हिंदे मुंदे अगाड़ पिचाड़ लंगू लगाम अनाते निम्म तटक उठक मुट्ला अदू चेरमन चलवे नम्मूर का दुर्गा परमेश्वरी आ अम्मन ಅವಳಿಗೆ ಸೇರಿದ ಜಮೀನ ಗುತ್ತಿಗೆ ತಗೊಂಡು ನ್ಯಾಯವಾಗಿ ಕೊಡಬೇಕಾಗಿರೋ ಪಾಲನ ಇವರು ನುಂಗ ಹಾಕ್ತಿದ್ದಾರೆ ಅದಕ್ಕೆ ನಮ್ಮ ಗಣಪತಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಬುದ್ಧಿ ಕಲಿಸೋಕು ದಂಡನೆ ಕೊಡೋಕು ಈ ತೋಳಾಂಡ್ರ ಯಾರಮ್ಮ ಅದಕ್ಕೆ ಅಂತ ಇಲ್ಲಿ ನಾವಿದೀವಿ ನಾವು ನೀವ ಕೆಲಸ ಮಾಡಲಿಲ್ಲ ಅದಕ್ಕೆ ಇವನು ಮಾಡ್ದ ಚೇರ್ಮನ್ ರೇ ಗಣಪತಿನೇ ತಪ್ಪು ಮಾಡಿದ ಅಂತ ಯಮ ಒಪ್ಪಿಕೊಂಡಾಯ್ತು ಇನ್ನೇನು ದಂಡ ವಿಧಿಸಬಿಡಿ ಇವರು ಮಾವನ ತೋಪನ ಕಬ್ಬಿನ ಗದ್ದೆನ ಇವನು ಆಳ್ ಮಾಡಿದ್ದಕ್ಕು ನೀ ನನ್ನ ಎದುರುವಾಸಿ ಮಾತಾಡಿದ್ದಕ್ಕೂ ದಂಡ ಏನಪ್ಪಾ ಅಂದ್ರೆ ಒಂದು ವಾರ ನನ್ನ ಮನೆಯಾಗೆ ಜೀತಾಳಾಗಿ ತುಡಿಬೇಕು ನೀನಲ್ಲಮ್ಮ ನಿನ್ನ ಗಣಪತಿ ಇದನ್ನ ಅಯ್ಯ ಗಣಪತಿ ಚೇರ್ಮನ್ ರೇ ಅವರ ತೋಟ ಹಾಳು ಮಾಡಿದ್ದಕ್ಕೆ ನಿಮ್ಮ ಮನೆಯಲ್ಲಿ ದುಡಿಯೋದು ಯಾವ ನ್ಯಾಯ ಸ್ವಾಮಿ ಅದೇ ಕಣಪ್ಪ ಈ ಕಾಲದ ನ್ಯಾಯ मगुंदु नोड़वर्गेल्ला कण्णोडितैते आमेलिंद तटक्कंत कण्णोडिबिट्टु निन्न जोते हाकोंबिट्रे नंग तापत्र आगोयतदे कणे नडिय ओळक्के गणपति नन्न मुंदे ऐनेनो माड्तिदीयल्लो हुडुगि मुट्कोळ्तीया हुडुगि कण्णोडितीया
ಉತ್ಕೊಳ್ಳೋದು ಕಣ್ಣು ಹೊಡೆಯೋದೆಲ್ಲ ಈ ಚೇರ್ಮನ್ ಕೆಲವ ಹಿಂಗ್ ಸೇರಿತ್ತು. ನೀನು ನಮ್ಮ ಮನೆ ಜೀತದ ಆಳು, ಹೆದರಿಸಬೇಡ. ನೀನು ನಮ್ಮಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋನು, ನಾನು ಹೇಳಿದಾಗ ನೀನ್ ಕೇಳಬೇಕು. ನಿನ್ನ ಹೇ ಭಾಗಿರ್ತಿ 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 ಯಾಕ್ರಿ ಹಂಗ ಅಷ್ಟೀರಾ? ಏನಿಲ್ಲ, ಇವತ್ ತಟಕ್ಕಂತ ಸರಿಯಾಗಿ ಕಳಿಸ್ಬಿಡು. ಒಂದಕ್ಕೆ ಒಂದಕ್ಕೆ ಒಂದ್ ಗಂಟೆಗೆ ಸರಿಯಾ ಊಟ ಕಣೆ. ಹುಡುಗನ್ ಕಳಿಸ್ತೀರಾ? ಹುಡುಗನ ಇಲ್ಲ ಗಿಡಗನೂ ಇಲ್ಲ, ನಮ್ಮನೆ ತಾವ್ ಕೆಲಸ ಮಾಡ್ಕೊಂಡಿಲ್ವಾ? ಗಣಪತಿ ದಡಿಯ ಅವನ್ ತಾವ್ ಕಳಿಸ್ಬಿಡು. ಅಂದಂಗೆ ಇವತ್ತು ಪೆಸಲ್ಲಾಗಿ ಮೆಣಸಿನ ಸಾರು ಮಾಡಿ ಕಳಿಸ್ಬಿಡು. ಸಾರ್ ಹೆಂಗಿರ್ಬೇಕು ಗೊತ್ತಾ? ಕುಡಿಯುತ್ತಿದ್ದಂಗೆ ನಿಗ್ರ ನಿಂತು ಬಿಡ್ಬೇಕು. ಜುಟ್ಟು ಸ್ಟೆಪ್ ಮಾಡದೆ ಸಿಗದಾಕ್ಬಿಡ್ತೀನಿ, ಸಿಗದಾಕ್ಬಿಡ್ತೀನಿ ಗೊತ್ತಾಯ್ತಾ? ಇನ್ಮ್ಯಾಗ ನಮ್ಮ ಕಥೆಯೆಲ್ಲ ಇಲ್ಲೇ. ಮಧ್ಯಾಹ್ನ ಸರಿಯಾ ಒಂದಕ್ಕೆ ಬರ್ತದೆ. ಏನು ಬಿಸಿ ಬಿಸಿ ಮೆಣಸಿನ ಸಾರು? ಆ ಪೆಸಲ್ ಮೆಣಸಿನ ಸಾರನ ನಾನು ನೀನು ಕುಡಿತಾ ಇದ್ರೆ. ಗಣಪತಿ ಗಣಪತಿ ತಗೋ ಈ ಮೆಣಸಿನ ಸಾರು, ತಗೊಂಡೋಗಿ ಯಜಮಾನ್ರ ಮುಂದೆ ಬಡಿ. ಈ ತುಟಿಗಳು ಈಗ ಮೆಣಸಿನ ಸಾರು ಬಂದ್ಬಿಟ್ರೆ ಏನು ಮಜವ ಆಗಿರುತ್ತೆ. ಯಾರೋ ಓ ನೀನಾ? ಮೆಣಸಿನ ಸಾರು ಬಂದ್ಬಿಡ್ತು ಚಿನ್ನ, ಹೋಗೋ ನಿನ ಕೆಲಸ ಆಯ್ತಲ್ಲ. ನನ್ನ ಮಾತು ಹ್ಯಾಕ್ ಕೇಳುತ್ತೆ ನೋಡಿದ್ಯಾ? ಘಮ ಘಮ ಅಂತ ಪೆಸಲ್ ಮೆಣಸಿನ ಸಾರು ಇಡ್ಕ. ಓ ಅನ್ನ ಕಳ್ಸವಳೆ, ಆಮೇಲೆ ಉಣ್ಣ. ಬಲು ಪಸಂದ ಆಗದೆ ಕುಡ್ದು ನೋಡು, ಕುಡ್ದು ನೋಡು. ಅದೇನು ಪೆಸಲ್ಲ ಮಾಡ್ಬಿಟ್ಟವಳಲ್ಲ, ಯಾವತ್ತೂ ಇದ್ದ ಸಾರ್ ಇಲ್ವೇ ಇಲ್ಲ. ಚೆನ್ನಾಗಿ ಮಜವಾಗೈತೆ, ಬಲು ಮಜವಾಗೈತೆ. ಏನು ಓಸಿ ಕೋಪ ಬಂದ್ಬಿಟ್ಟೈತೇನು? ಖಾರ ಜಾಸ್ತಿ ಹಾಕ್ಬಿಟ್ಟವಳೆ. ಏನೋ ಒಂಥರ ಹೊಸರು ಕೂತಿನ, ಮೈಯೆಲ್ಲ ಬಿಸಿ ಏರ್ತಾ ಐತೆ. ಗೂಳಿ ತರ ಒಂಥರ ಮದ ಬರ್ತಾ ಐತೆ. ನನಗೆ ಸುಂದರ ಕಾಯ್ಕಿಲ್ಲ, ಸುಂದರ ಕಾಯ್ಕಿಲ್ಲ ಚಿನ್ನ, ಸುಂದರ ಕಾಯ್ಕಿಲ್ಲ. ನಡಿ ನಡಿ ನಡಿ. ಏನ್ರಪ್ಪ ಇದು, ಯಾರ್ದೋ ಸೀರೆ ಪಂಚ ತಂದು ನ್ಯಾಯದ ಗಂಟೆ ಬಾರಿಸ್ತಾ ಇದೆ. ಯಾರದು ಮರ್ಯಾದೆ ಆಗೀಚೆ ಬರ್ತೀರಿ? ಓ ಇಲ್ಲೋ, ನಾವೇ ಬರೋಣ. ನೀವು ಪಂಚಾಯತಿ ಚೇರ್ಮನ್ರು, ಊರಿನ ಮುಖಂಡ್ರು, ನಾಚಿಕೆ ಆಗಲ್ಲ ನಿಮ್ಗೆ?
ದೊಡ್ಡದಾಗಿ ನ್ಯಾಯ ತೀರ್ಮಾನ ಮಾಡಿದಿರಲ್ಲ ಈ ಗಣಪತಿ ನಿಮ್ ಸೇವೆ ಮಾಡೋ ಹಾಗೆ. ನೀ ಚೇರ್ಮನ್ ಚಲವೈನವ್ರೆ, ಈಗ ಇವ್ ನಿಮ್ ಬಣ್ಣ ಬಯಲ್ ಮಾಡಿದ, ಈಗ ನಾವು ನಿಮಗೆ ದಂಡ ಹಾಕ್ತೀವಿ. ಒಂದು ವಾರ ಈ ಗಣಪತಿ ಸೇವೆ ನೀವು ಮಾಡ್ಬೇಕು. ಹೌದು ಹೌದು.